ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ನ ನಂಬರ್ ಒನ್ ಸ್ಟಾಕ್ ಆಗಿರುವಂತಹ ಒಂದು ಕಂಪನಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಸ್ಟಾಕ್ ಬಗ್ಗೆ ನಾನು ಕವರ್ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಾನು ಸಾಕಷ್ಟು ಸಲ ಇದನ್ನ ರಿಪೀಟ್ ಮಾಡಿದ್ದೀನಿ, ಅಂದ್ರೆ ನಮ್ಮ ಮಾರ್ಕೆಟ್ನ ನಂಬರ್ ಒನ್ ಸ್ಟಾಕ್, ನಮ್ಮ ಮಾರ್ಕೆಟ್ನ ನಂಬರ್ ಒನ್ ಸ್ಟಾಕ್ ಅನ್ನೋದನ್ನ. ಸೊ ಹಾಗಾಗಿ ತುಂಬಾ ದಿನದಿಂದ ನಮ್ಮ ಚಾನೆಲ್ನ ನೋಡ್ತಿರೋರಿಗೆ ಖಂಡಿತ ಈ ಸ್ಟಾಕ್ ಬಗ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಗೊತ್ತಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಫ್ಯೂ ಸೆಕೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಈ ಸ್ಟಾಕ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರ, ಆ ಸ್ಟಾಕ್ ಯಾವುದು ಅಂತ ನಾವು ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್. 2941 ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನಂಬರ್ ಒನ್ ಸ್ಟಾಕ್ ಹೇಗೆ ಅಂತಂದ್ರೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಸೊ 20,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಕ್ರಾಸ್ ಮಾಡಿತ್ತು ಸ್ಟಾಕ್. ಮತ್ತೆ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿರೋದ್ರಿಂದ 19,90,000 ಕೋಟಿ ಮಾರ್ಕೆಟ್ ಕ್ಯಾಪ್ಗೆ ತಲುಪಿದೆ ಇವತ್ತು. ಓವರ್ಆಲ್ ಅರೌಂಡ್ 20,00,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ಹೊಂದಿರುವಂತಹ ಕಂಪನಿ, ನಮ್ಮ ಮಾರ್ಕೆಟ್ನ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್. ಈ ಕಂಪನಿ ಬಗ್ಗೆ ಕೆಲವು ನ್ಯೂಸ್ಗಳು ಬಂದಿದೆ, ಜೊತೆಗೆ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಈಗ. ಸೊ ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈ ಕಂಪನಿ ಬಗ್ಗೆ ಹಲವಾರು ಬ್ರೋಕರೇಜ್ ಫಾರ್ಮ್ಸ್ ಫೇರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫೇರ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ ಬನ್ನಿ ಗೆಳೆಯರೇ, ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ನೋಡ್ಬೋದು. 6 ಜನ ಹಲವಾರು ವಿಚಾರಗಳನ್ನ ಇಲ್ಲಿ ಶೇರ್ ಮಾಡಿದ್ದಾರೆ. ಸೊ ಕಂಪನಿಯ ಫೇರ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈಗ ಸ್ಟಾಕ್ ಪ್ರೈಸ್ ಕೂಡ ಇದೇ ಫೇರ್ ವ್ಯಾಲ್ಯೂ ಹತ್ರನೇ ಇದೆ. ಜೊತೆಗೆ ಕಂಪನಿ ಎಷ್ಟು ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ಬೋದು. ಹಾಗೆ ಕಂಪನಿಯ ಬಿಸ್ನೆಸ್ ಬಗ್ಗೆ ಕೂಡ ಇಲ್ಲಿ ವಿಚಾರಗಳನ್ನ ಅವರು ಕವರ್ ಮಾಡಿದ್ದಾರೆ. ಸೊ ಹೇಗೆ ಅಂತಂದ್ರೆ ಯಾವ ಬಿಸ್ನೆಸ್ ಎಷ್ಟು ವ್ಯಾಲ್ಯೂಡ್ ಇದೆ ಅನ್ನೋದನ್ನ ಅವರು ಕವರ್ ಮಾಡಿದ್ರು. ಸೊ ಮೊದಲಿಗೆ O2C ನೋಡ್ಬೋದು, ಆಯಿಲ್ ಟು ಕೆಮಿಕಲ್, ಪೆಟ್ರೋಕೆಮಿಕಲ್ ಆಗ್ಬೋದು ಅಥವಾ ರಿಫೈನಿಂಗ್ ಆಗ್ಬೋದು. ಸೊ ಇದರ ಬಿಸ್ನೆಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ENP ಅಂದ್ರೆ ಎಕ್ಸ್ಪ್ಲೋರೇಷನ್ ಅಂಡ್ ಪ್ರೊಡಕ್ಷನ್, ರಿಟೈಲ್. ಸೊ ರಿಟೈಲ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ರಿಲಯನ್ಸ್ ರಿಟೈಲ್. ಜಿಯೋ ಅಂಡ್ ಅದರ್ಸ್ ವ್ಯಾಲ್ಯೂ ಇದು. ನ್ಯೂ ಎನರ್ಜಿ ವ್ಯಾಲ್ಯೂ, ಹಾಗೆ ಡೆಟ್ ಅನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅದರ ನಂತರ ಫೇರ್ ವ್ಯಾಲ್ಯೂ ಕೊಟ್ಟಿದೆ. ಸೊ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಸ್ಟಾಕ್ ಪ್ರೈಸ್ ಏನಿದೆ 2941 ಇದೆ. ಸೊ ಈ ಬ್ರೋಕರೇಜ್ ಫಾರ್ಮ್ಗಳು ಹೇಳ್ತಾ ಇರೋದು, ಇದರಲ್ಲಿ ಆಯಿಲ್ ಟು ಕೆಮಿಕಲ್ ಶೇರ್ ನ ಬೆಲೆ 764 ರೂಪಾಯಿ ಇದೆ, ಎಕ್ಸ್ಪ್ಲೋರೇಷನ್ ಅಂಡ್ ಪ್ರೊಡಕ್ಷನ್ 151 ರೂಪಾಯಿ ಇದೆ, ರಿಟೇಲ್ 1391 ರೂಪಾಯಿ ಇದೆ, ಜಿಯೋ ಅಂಡ್ ಅದರ್ಸ್ 820 ರೂಪಾಯಿ ಇದೆ, ನ್ಯೂ ಎನರ್ಜಿ 245 ರೂಪಾಯಿ ಇದೆ. ಅದರಲ್ಲಿ ಟೋಟಲ್ ಎಲ್ಲದರಲ್ಲಿ 327 ರೂಪಾಯಿ ಸಾಲ ಇದೆ. ಸೊ ನೀವು ಇದನ್ನೆಲ್ಲ ಕೌಂಟ್ ಮಾಡಿ ಈ ಸಾಲವನ್ನ ಮೈನಸ್ ಮಾಡಿದ್ರೆ ಇಷ್ಟು ಬರುತ್ತೆ. ಸೊ ಇದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಫೇರ್ ವ್ಯಾಲ್ಯೂ ಅಂತ ಹೇಳ್ತಿದ್ರೆ ಯಾರು, ಮೊರ್ಗನ್ ಸ್ಟಾನ್ಲಿ ಅವರು. ಹಾಗೆ UBS ಅವರು 766 ರೂಪಾಯಿ ಪೆಟ್ರೋಕೆಮಿಕಲ್ ವ್ಯಾಲ್ಯೂ ಹೇಳ್ತಿದ್ದಾರೆ, ENP 100 ರೂಪೀಸ್ ಹೇಳ್ತಿದ್ದಾರೆ, ರಿಟೇಲ್ 1313 ಹೇಳ್ತಿದ್ದಾರೆ, ಜಿಯೋ ಅಂಡ್ ಅದರ್ಸ್ 884 ರೂಪಾಯಿ ಹೇಳ್ತಿದ್ದಾರೆ, ನ್ಯೂ ಎನರ್ಜಿ 225, ಸಾಲ 287, ಫೇರ್ ವ್ಯಾಲ್ಯೂ 3000 ಕೊಡ್ತಿದ್ದಾರೆ. ಹಾಗೆ ಗೋಲ್ಡ್ಮನ್ ಸಾಚಸ್ ಅವರು ಕೂಡ ನೋಡ್ಬೋದು, 848, 226, 1058, 882, 374, 464 ಸಾಲವನ್ನ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಫೇರ್ ವ್ಯಾಲ್ಯೂ 2925 ರೂಪಾಯಿ ಕೊಡ್ತಿದ್ದಾರೆ. ನಮೂರಾದವರು 751 ರೂಪಾಯಿ, ಆಯಿಲ್ ಟು ಕೆಮಿಕಲ್ ENP 187, ರಿಟೇಲ್ 1495, ಜಿಯೋ ಅಂಡ್ ಅದರ್ಸ್ 961, ನ್ಯೂ ಎನರ್ಜಿ 182, ಡೆಟ್ 412, 3165 ರೂಪಾಯಿ ಫೇರ್ ವ್ಯಾಲ್ಯೂ ಕೊಡ್ತಿದ್ದಾರೆ. ಜೆಫ್ರೀಸ್ ಅವ್ರು ನೋಡ್ಬೋದು, 3142 ಕೊಡ್ತಿದ್ದಾರೆ. ಇವುಗಳನ್ನ ನೀವೇ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬಹುದು. BNP ಪರಿಭಾಸ್ ಅವ್ರು 3080 ಕೊಡ್ತಿದ್ದಾರೆ. ಸೊ ಅಂದ್ರೆ ನೀವು ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟೆಲ್ಲ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಆಯಿಲ್ ಟು ಕೆಮಿಕಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ENP ಅಂದ್ರೆ ಸೇಮ್ ಆಯಿಲ್ ಟು ಕೆಮಿಕಲ್ ಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೋರೇಷನ್ ಅಂಡ್ ಪ್ರೊಡಕ್ಷನ್, ಹಾಗೆ ರಿಟೇಲ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗತ್ತೆ, ಟೆಲಿಕಾಂ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗತ್ತೆ, ಎನರ್ಜಿ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗತ್ತೆ. ಸೊ ಒಂದು ಇಂಡಸ್ಟ್ರಿ ಇದು ರಿಲಯನ್ಸ್ ಕಂಪನಿ ಬಂದು, ಬರೀ ಯಾವುದೋ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಲ್ಲ. ಹಾಗೆ ನಾವು ಸಾಕಷ್ಟು ದಿನದಿಂದ ಕೇಳ್ತಾ ಇದೀವಿ ನ್ಯೂಸ್ ಗಳನ್ನ, ರಿಟೇಲ್ ಬಿಸ್ನೆಸ್ ಅನ್ನ ಸಪರೇಟ್ ಲಿಸ್ಟ್ ಮಾಡಬಹುದು, ಜಿಯೋನ ಸಪರೇಟ್ ಲಿಸ್ಟ್ ಮಾಡಬಹುದು ಅಂತ. ಸೊ ಅವೆಲ್ಲನೂ ಕೂಡ ಲಾಂಗ್ ಟರ್ಮ್ ಆಗಬಹುದಾಗಿರುವಂತಹ ಸುದ್ದಿಗಳು. ಯಾಕೆಂತಂದ್ರೆ ನೀವು ಇತ್ತೀಚೆಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಸಪರೇಟ್ ಲಿಸ್ಟ್ ಆಗಿದ್ದನ್ನ ನೋಡಿದಿರಿ, ಯಾವ ರೀತಿ ಆಯ್ತು ಅಂತ, ಅದಾಗ್ಲಿಕ್ಕೆ ಎಷ್ಟು ದಿನ ತಗೊಳ್ತು ಅನ್ನೋದನ್ನು ಕೂಡ ನೋಡಿದಿರಿ. ಮೋರ್ ದ್ಯಾನ್ 1 ವರ್ಷ ಟೈಮ್ ತಗೊಳ್ತು. ಹಾಗೆ ಅದು ತುಂಬಾ ದೊಡ್ಡ ಮಟ್ಟದ ಬಿಸ್ನೆಸ್ ಆಗಿರ್ಲಿಲ್ಲ, ಸಣ್ಣ ಬಿಸ್ನೆಸ್ ಆಗಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ನ ರೆವಿನ್ಯೂ ನಲ್ಲಿ ಜಸ್ಟ್ 1% ಕೂಡ ಇರಲಿಲ್ಲ ಫೈನಾನ್ಷಿಯಲ್ ಸರ್ವಿಸಸ್ ರೆವಿನ್ಯೂ. ಆದ್ರೆ ಇವುಗಳ ವ್ಯಾಲ್ಯೂ ತುಂಬಾ ದೊಡ್ಡ ಮಟ್ಟದಲ್ಲಿ, ಹೈಯೆಸ್ಟ್ ಇರುವಂತದ್ದು ನೋಡಬಹುದು ರಿಲಯನ್ಸ್ ಅಲ್ಲಿ, ರಿಟೇಲ್ ಹಾಗೆ ಜಿಯೋ ಇವೆರಡ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾವೆ. ಸೊ ಹಾಗಾಗಿ ಇವುಗಳನ್ನ ಡಿಮರ್ಜ್ ಮಾಡೋದು ಅಷ್ಟು ಸುಲಭ ಅಲ್ಲ, ಸಾಕಷ್ಟು ಸಮಯನ ತಗೊಳುತ್ತೆ, ಆಗಲ್ಲ ಅಂತ ಅಲ್ಲ ಬಟ್ ಸಮಯ ತಗೊಳುತ್ತೆ. ಸೊ ನೋಡೋಣ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಏನಾದ್ರೂ ಕಂಪನಿ ಡಿಸಿಷನ್ ತಗೊಂಡು. ಇದಂತೂ ಸುದ್ದಿಗಳಂತೂ ತುಂಬಾ ದಿನದಿಂದ ಇದ್ದೇ ಇದೆ, ಮಾಡ್ತಾರೆ ಅಂತ, ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ. ಹಾಗೆ ಈಗ ಸ್ಟಾಕ್ ಬರೋದು, ತುಂಬಾ ದಿನದಿಂದ ಸ್ಟಾಕ್ ರೇಂಜ್ ಬೌಂಡ್ ಆಗಿ ಟ್ರೇಡ್ ಆಗ್ತಿತ್ತು ಅಥವಾ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು. 6 ಮಂತ್ಸ್ ಅಲ್ಲಿ ನೋಡಬಹುದು 16% ಪಾಸಿಟಿವ್, ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬಹುದು. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 20% ಪಾಸಿಟಿವ್ ಇದೆ,
ಅದರಲ್ಲೂ ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು. 19 ಜುಲೈ 2023 2800 ಚಿಲ್ಲರೆಗೆ ಹೋಗಿದ್ದಂತಹ ಸ್ಟಾಕ್ ಅಲ್ಲಿಂದ ಯಾವ ರೀತಿ ಡೌನ್ ಆಗಿತ್ತು ಅಂತ ನೋಡಬಹುದು. 21% ಡೌನ್ ಆಗಿತ್ತು. ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೇನೆ, ಒಳ್ಳೆ ಕಂಪನಿಗಳಲ್ಲಿ ಬರುವಂತಹ ಡೌನ್ ಫಾಲ್ ಬಿಗ್ ಅಪರ್ಚುನಿಟಿ ಅಂತ. ಯಾಕೆಂತಂದ್ರೆ ನೀವಿಲ್ಲಿ ನೋಡಬಹುದು 21% ಡೌನ್ ಆಗಿತ್ತು. ಅದರಲ್ಲೂ ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ, ಬ್ಲೂ ಚಿಪ್ ಕಂಪನಿ, ನಮ್ಮ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ 20% ಡೌನ್ ಆಗುತ್ತೆ ಅಂತಂದ್ರೆ ಅದು ಬಿಗ್ ಅಪರ್ಚುನಿಟಿ ಅಂತಾನೆ ಭಾವಿಸಬೇಕಾಗುತ್ತೆ. ಸೊ ಅದರಲ್ಲಿ ಯಾರಾದ್ರೂ ಈ ಡೌನ್ ಫಾಲ್ ಅನ್ನ ಬಳಸ್ಕೊಂಡು ಇಲ್ಲೆಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರು ಕೂಡ ಇವತ್ತು ಈಗಾಗಲೇ ಒಳ್ಳೆ ಲಾಭದಲ್ಲಿ ಕೂತಿರ್ತಾರೆ. ನೀವಿಲ್ಲಿ ನೋಡಬಹುದು ಜಸ್ಟ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು, ನಾವು ಎಕ್ಸಾಕ್ಟ್ ಲೋಯರ್ ಲೆವೆಲ್ ನ ತಗೊಳ್ಳೋದು ಬೇಡ. ಲೋಯರ್ ಲೆವೆಲ್ ಇಂದ ನೋಡಿದ್ರೆ ಇಲ್ಲಿಂದ ಕೂಡ 21% ಪಾಸಿಟಿವ್ ಇದೆ. ಇನ್ನ ಲೋಯರ್ ಲೆವೆಲ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು 32%. ಹಾಗೆ ನಾವು 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 140%. ಸೊ ಅದರಲ್ಲೂ ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದೆ ನೋಡಬಹುದು. 2021 ಅಕ್ಟೋಬರ್ ಹೈ ಇಂದ ಸ್ಟಾಕ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು, ಸುಮಾರು ದಿನ. ಈಗ ಆ ಲೆವೆಲ್ ಅನ್ನ ಬ್ರೇಕ್ ಮಾಡಿ ಮೇಲೆ ಹೋಗಿದೆ. ಎಷ್ಟು ಸಲ ಆ ರೇಂಜ್ ನ ಬ್ರೇಕ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ನೋಡಬಹುದು. ಇದು ಮೊದಲು ಬಂದಂತ ಐ, ಅದರ ನಂತರ ಕೆಳಗಡೆ ಬಂತು, ಮತ್ತೆ ಇಲ್ಲಿ ನೋಡಬಹುದು 2ನೇ ಸಲ, ಇಲ್ಲಿ 3ನೇ ಸಲ, ಮತ್ತೆ ಇಲ್ಲಿ 4ನೇ ಸಲ, 5ನೇ ಸಲ, 6ನೇ ಸಲ ಸಕ್ಸಸ್ ಆಗಿದೆ ಬ್ರೇಕ್ಔಟ್. 5 ಸಲ ಆ ಲೆವೆಲ್ಗೆ ಬಂದು ಕೆಳಗಡೆನೆ ಹೋಗಿದೆ. ಸೊ ಖಂಡಿತ ಇನ್ ಕೇಸ್ ಯಾರಾದ್ರೂ ಬ್ಲೂ ಚಿಪ್ ಕಂಪನಿಯ ಬಗ್ಗೆ ತಿಳ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ರೆ, ಇನ್ವೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಸ್ಟಡಿ ಮಾಡಬಹುದು. ಸೊ ನಾನು ಮೊದಲಿಗೆ ಹೇಳಿದೆ, ಇದು ಒಂದು ಇಂಡಸ್ಟ್ರಿ, ಬರೀ ಒಂದು ಕಂಪನಿ ಅಲ್ಲ, ಒಂದು ಇಂಡಸ್ಟ್ರಿ ಇದೆ. ಆಯಿಲ್ ಟು ಕೆಮಿಕಲ್ ಇಂದ ಟೆಲಿಕಾಂ ವರ್ಗೂ ಬಿಸ್ನೆಸ್ ಅನ್ನ ಮಾಡುತ್ತೆ. ರೀಟೇಲ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ನೀವು ಫಾರ್ ಎಕ್ಸಾಂಪಲ್ ಡಿಮಾರ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತಂದ್ರೆ ಅದು ರೀಟೇಲ್ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ. ಸೊ ರೀಟೇಲ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರೀಟೇಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ಟೆಲಿಕಾಂ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ಐಲ್ಯಾಂಡ್ ಕೆಮಿಕಲ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ನ್ಯೂ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ. ಸೊ ಎಷ್ಟು ಸೆಗ್ಮೆಂಟ್ಸ್ ಇದೆ, ಸೊ ಇದು ಇಲ್ಲಿ ಸಿಗುವಂತಹ ಬೆನಿಫಿಟ್ ಆಗುತ್ತೆ. ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ನ ಸ್ಟಡಿ ಮಾಡಿ ಡಿಸಿಷನ್ ತಗೊಂಡ್ರೆ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 2002 ಚಾರ್ಟ್ ಅವೈಲೇಬಲ್ ಇದೆ. ಸೊ ಅಲ್ಲಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 2008 ಕ್ರೈಸಿಸ್ ನಂತರ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಸ್ಟಾಕ್ ಅಂತ. ಅದರ ನಂತರ ಅಲ್ಲೂ ಬ್ರೇಕ್ಔಟ್ ಆಗ್ಲಿಕ್ಕೆ ತುಂಬಾ ದಿನ ತಗೊಂಡಿ. ಅದರ ನಂತರ ಎಸ್ಪೆಷಲಿ 2017 ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ. ಬಟ್ 5 ಇಯರ್ಸ್ ಅಲ್ಲಿ ವಾಲಟಲಿಟಿ ಜಾಸ್ತಿ ಇದೆ, ಅದನ್ನ ಕ್ಲಿಯರ್ ಆಗಿ ನೋಡಬಹುದು. ಸ್ಟಿಲ್ ಆ ವಾಲಟಲಿಟಿ ಎಲ್ಲ ಒಳ್ಳೆ ಅಪರ್ಚುನಿಟೀಸ್ ಅನ್ನೇ ಕೊಟ್ಟಿದೆ ಕಂಪನಿ ಇನ್ವೆಸ್ಟರ್ಸ್ ಗೆ. ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಾದ್ರೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ರಿಸರ್ವ್ಸ್ ನೋಡಬಹುದು. 4,72,000 ಕೋಟಿ ರಿಸರ್ವ್ಸ್ ಇದೆ. ದೊಡ್ಡ ಮಟ್ಟದ ರಿಸರ್ವ್ಸ್ ಅನ್ನ ಕಂಪನಿ ಮ್ಯಾನೇಜ್ ಮಾಡ್ತಾ ಇದೆ. ಹಾಗೆ ಸಾಲದ ವಿಚಾರಕ್ಕೆ ಬಂದ್ರೆ 135,000 ಕೋಟಿ ಸಾಲ ಇದೆ. ಆದ್ರೆ ಕಂಪನಿಗೆ ಸಾಲ ಲೆಕ್ಕನೇ ಇಲ್ಲ ಆ ರೀತಿ ಬಿಸ್ನೆಸ್ ಮಾಡುವಂತ ಕಂಪನಿ. ಸಾಲ ಇರಬಹುದು, ಬಟ್ ಇದು ಈ ಪ್ರಮಾಣದ ಕಂಪನಿ ಸಣ್ಣದೇ ಅಂತ ಹೇಳ್ಬಹುದು. ಶಾರ್ಟ್ ಟರ್ಮ್ ಅಲ್ಲಿ 80,000 ಕೋಟಿ ಸಾಲ ಇದೆ. ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಗೆ ಬಂದ್ರೆ 56,800 ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ. ಕ್ಯಾಶ್ ರಿಚ್ ಕಂಪನಿ ಅಂತಾನು ಹೇಳ್ಬಹುದು ಇದನ್ನ. ಹಾಗೆ ನಾವು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ 2017 ನೋಡಬಹುದು ಡೇಟಾ. 3,03,904 ಕೋಟಿ, 3,90,000 ಕೋಟಿ, 5,68,000 ಕೋಟಿ, 5,96,000 ಕೋಟಿ, 21 ಸ್ವಲ್ಪ ಕಡಿಮೆ ಆಯ್ತು ಬಿಕಾಸ್ ಆಫ್ ಕೋವಿಡ್, 4,66,000 ಕೋಟಿ. ನೆಕ್ಸ್ಟ್ 22 ನೋಡಬಹುದು ಸ್ಟ್ರಾಂಗ್ ಕಮ್ ಬ್ಯಾಕ್, 6,98,000 ಕೋಟಿ. ನೆಕ್ಸ್ಟ್ 8,76,000 ಕೋಟಿ, ಈಗ 8,77,000 ಕೋಟಿಗೆ ಬಂದಿದೆ TTM ಅಲ್ಲಿ. ಕಂಪನಿಯ ರೆವಿನ್ಯೂ ಇದು. ಇನ್ನು ಆಪರೇಟಿಂಗ್ ಪ್ರಾಫಿಟ್ ಗೆ ಬಂದ್ರೆ 46,000 ಕೋಟಿ, 64,000, 84,000, 89,000, 80,000, 100,000, 142,000, 158,000 ಕಂಪನಿ ಆಪರೇಟಿಂಗ್ ಪ್ರಾಫಿಟ್. ಸೊ ಹಾಗೆ ಮಾರ್ಜಿನ್ ಅನ್ನು ಕೂಡ ನೋಡಬಹುದು, ಹೆಲ್ದಿ ಮಾರ್ಜಿನ್ಸ್ ಅನ್ನ ಮ್ಯಾನೇಜ್ ಮಾಡ್ತಾ ಇದೆ. ಅರೌಂಡ್ 15-16%, ಕೆಲವು ಕಡೆ 17-18% ವರ್ಗೂ ಕೂಡ ಹೋಗಿದೆ ಮಾರ್ಜಿನ್ಸ್. ನೆಟ್ ಪ್ರಾಫಿಟ್ ಕೂಡ ನೋಡಬಹುದು 29,861 ಕೋಟಿಯಿಂದ ಶುರುವಾಗಿ ಸೇಮ್ ರೇಂಜ್ ಅಲ್ಲಿ ಮತ್ತೆ 36,000 ಕೋಟಿ, 39,000 ಕೋಟಿ, 39,000 ಕೋಟಿ, 53,000 ಕೋಟಿ, 67,000 ಕೋಟಿ, 74,000, ಈಗ 79,104 ಕೋಟಿಗೆ ಬಂದು ನಿಂತಿದೆ ಕಂಪನಿಯ ನೆಟ್ ಪ್ರಾಫಿಟ್. ಇದು ನೆಟ್ ಪ್ರಾಫಿಟ್, ಕೆಲವು ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಎಷ್ಟಿರೋದಿಲ್ಲ, ದೊಡ್ಡ ದೊಡ್ಡ ಕಂಪನಿಗಳ ಮಾರ್ಕೆಟ್ ಕ್ಯಾಪ್. ಸೊ ಅಷ್ಟು ನೆಟ್ ಪ್ರಾಫಿಟ್ ಅನ್ನ ಕಂಪನಿ ಗಳಿಸ್ತಾ ಇದೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಎಲ್ಲ ಕೂಡ ಸಣ್ಣ ನಂಬರ್ಸ್ ಇರುತ್ತೆ. ಸೊ ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ, ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ದೊಡ್ಡ ನಂಬರ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಬಟ್ CAGR ಅಲ್ಲಿ ನೋಡಬಹುದು ಚೆನ್ನಾಗಿ, ಸೊ ಮೋರ್ ದನ್ 20 ಇದೆ 10 ಇಯರ್ಸ್ ಅಲ್ಲೂ ಕೂಡ, ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಂಗ್ ಟರ್ಮ್ ಅಲ್ಲಿ. ಹಾಗೆ ಪ್ರಾಫಿಟ್ ಗ್ರೋತ್ ಸೇಮ್, ಇಲ್ಲೂ ಕೂಡ ಡಬಲ್ ಡಿಜಿಟಲ್ ಇದೆ. ಸೊ ಅದೇ ಖುಷಿ ಪಡೋ ವಿಚಾರ. ಸೊ ಯೂಶಲಿ ಈ ಕಂಪನಿಗಳು ತುಂಬಾ ದೊಡ್ಡ ನಂಬರ್ಸ್ ಅನ್ನ ಹೊಂದಿರೋದಿಲ್ಲ, ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಸೇಲ್ಸ್ ಗ್ರೋತ್ ಕೂಡ ನೋಡಬಹುದು. ಸೊ ಇನ್ ಲೈನ್ ಪರ್ಫಾರ್ಮೆನ್ಸ್ ಗಳು ಇರುತ್ತೆ. TTM ಅಲ್ಲಿ ಸ್ವಲ್ಪ ಡೌನ್ ಇದೆ, ಬಟ್ ಮೇ ಬಿ ನೆಕ್ಸ್ಟ್ ಕ್ವಾರ್ಟರ್ ನಂಬರ್ಸ್ ಬಂದ್ರೆ ಅದು ಇಂಪ್ರೂವ್ ಆಗಬಹುದು. ಸೊ ಓವರ್ಆಲ್ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ, ಸಡನ್ ಆಗಿ ಅಪ್ ಆಗೋದಾಗ್ಲಿ, ಸಡನ್ ಆಗಿ ಡೌನ್ ಆಗೋದಾಗ್ಲಿ ಇರೋದಿಲ್ಲ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 50.3% ಪ್ರಮೋಟರ್ಸ್ ಇತ್ರನೇ ಇದೆ. FIS 22% ಇದ್ದಾರೆ, DIS 16.5% ಇದ್ದಾರೆ, ಪಬ್ಲಿಕ್
ಅರೌಂಡ್ 11% ಹತ್ರ ಇದಾರೆ. ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಯೂಶಲಿ ಪಬ್ಲಿಕ್ಸ್ ಕಡಿಮೆ ಇರ್ತಾರೆ ದೊಡ್ಡ ಕಂಪನಿಗಳಲ್ಲಿ, ಯಾಕಂದ್ರೆ ಸೇಫ್ಟಿ ಇರುವಂತ ಕಡೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡೋದಿಲ್ಲ. ಹಾಗಾಗಿನೇ ತುಂಬಾ ಜನ ಇನ್ವೆಸ್ಟರ್ಸ್, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್, ಅರ್ಧ ದಾರಿಯಲ್ಲಿ ಮಾರ್ಕೆಟ್ ಅನ್ನ ಬಿಟ್ಟು ಓಡೋಗ್ಬಿಡ್ತಾರೆ. ಕಾರಣ ಇದೆ, ಎಲ್ಲಿ ಸೇಫ್ಟಿ ಇರುತ್ತೋ ಅಂತ ಕಡೆ ಅವರು ಇನ್ವೆಸ್ಟ್ಮೆಂಟ್ ಅನ್ನ ಕಡಿಮೆ ಮಾಡ್ತಾರೆ ಅಥವಾ ಮಾಡೋದೇ ಇಲ್ಲ. ಯಾಕಂದ್ರೆ ಅವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು, ರಾತ್ರೋರಾತ್ರಿ ಶ್ರೀಮಂತರಾಗೋಕೆ ಹೋಗಿ ರಾತ್ರೋರಾತ್ರಿನೇ ಮಾರ್ಕೆಟ್ ಇಂದನೇ ಎಕ್ಸಿಟ್ ಆಗ್ಬಿಡ್ತಾರೆ. ಯಾಕೆಂತಂದ್ರೆ ಲಾಸ್ ಅನ್ನ ಬೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಇನ್ವೆಸ್ಟ್ ಮಾಡುವಾಗ ಎರಡು ಕಡೆ ಬ್ಯಾಲೆನ್ಸಿಂಗ್ ಮಾಡಬೇಕು, ಲಾರ್ಜ್ ಕ್ಯಾಪ್ ಕಂಪನಿಗಳು ಕೂಡ ಇರಬೇಕು. ಸೊ ನಾನು ಯಾವಾಗ್ಲೂ ಕ್ರಿಕೆಟ್ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ, ಎಲ್ಲ ವಿರಾಟ್ ಕೊಹ್ಲಿ ತರದ ಬ್ಯಾಟ್ಸ್ಮನ್ ಗಳನ್ನೇ ಇಟ್ಕೊಂಡ್ರೆ ಮ್ಯಾಚ್ ಗೆಲ್ಲಕ್ ಆಗೋದಿಲ್ಲ ಕೆಲವೊಂದ್ಸಲ. ಅಟ್ ದ ಸೇಮ್ ಟೈಮ್ ಗುಡ್ ಬೌಲರ್ಸ್ ಬೇಕಾಗುತ್ತೆ, ಗುಡ್ ಆಲ್ರೌಂಡರ್ಸ್ ಬೇಕಾಗುತ್ತೆ, ಗುಡ್ ಹಿಟ್ಟರ್ಸ್ ಬೇಕಾಗುತ್ತೆ, ಹಾಗೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೂಡ ಬೇಕಾಗುತ್ತೆ. ಇವರೆಲ್ಲ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. ಹಾಗೆ ನಾವು ಯೂಶುವಲಿ ಮಾಡೋದೇನಂತಂದ್ರೆ ಮೈಕ್ರೋ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಸ್ಟಾಕ್ ಗಳನ್ನ ತುಂಬಿಕೊಳ್ತೀವಿ ಪೋರ್ಟ್ಫೋಲಿಯೋದಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ಹಿಟ್ಟರ್ಸೆ. ಅವ್ರು ಹೆಂಗೆ ಅಂತಂದ್ರೆ 15 ಬಾಲ್ಗೆ 50 ರನ್ ಬೇಕಾದ್ರೂ ಹೊಡಿತಾರೆ, ಆದ್ರೆ ಕನ್ಸಿಸ್ಟೆನ್ಸಿ, ಒಂದ್ ಮ್ಯಾಚಲ್ಲಿ ಹೊಡೆದ್ರೆ 10 ಮ್ಯಾಚಲ್ಲಿ ಫೇಲ್ ಆಗ್ತಾರೆ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಡೆಯಕ್ ಹೋಗಿ ಔಟ್ ಆಗೋದು. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಗಳಲ್ಲಿ ಇದೇ ಆಗೋದು. ಒಂದ್ ಕ್ವಾರ್ಟರ್ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬಿಡುತ್ತೆ, ಕೆಲವೊಂದ್ಸಲ 2-3 ಕ್ವಾರ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಡುತ್ತೆ, 4ನೇ ಕ್ವಾರ್ಟರ್ ದಬಾಕ್ ಹೋಗ್ಬಿಡುತ್ತೆ. ಸೊ ಅಂತ ಸಮಯದಲ್ಲಿ ಸ್ಟಾಕ್ 50%, 40%, 70% ಸರ್ ಅಂತ ಕ್ರಾಶ್ ಆಗ್ತವೆ. ಸೊ ಅಂತ ಸಮಯದಲ್ಲಿ ಹೋಲ್ಡ್ ಮಾಡಿದ್ರೆ ಅವು ಕೂಡ ಕಮ್ ಬ್ಯಾಕ್ ಮಾಡ್ತವೆ, ಬಟ್ ಪೇಷನ್ಸ್ ಇರೋದಿಲ್ಲ ಹೋಲ್ಡ್ ಮಾಡೋಕೆ, ಭಯ ಎಲ್ಲಿ ಇರೋದು ಹೋಗ್ಬಿಡುತ್ತೋ ಅಂತ. ಸೊ ಅಂತ ಸಮಯದಲ್ಲಿ ಇರೋ ಹೋಲ್ಡಿಂಗ್ ಅನ್ನು ಮಾರಿ ಲಾಸೋ ಪ್ರಾಫಿಟ್ ಎಕ್ಸಿಟ್ ಆಗ್ಬಿಡ್ತಾರೆ, ಮತ್ತೆ ಅದೇ ಸ್ಟಾಕ್ ಕಮ್ ಬ್ಯಾಕ್ ಮಾಡುತ್ತೆ, ಇವಾಗ ಮತ್ತೆ ಬಂದು ಅದೇ ಸ್ಟಾಕ್ ಅನ್ನ ಐ ಎಲ್ ತಗೊಳ್ತಾರೆ, ಮತ್ತೆ ಕರೆಕ್ಷನ್ ಆದ್ರೆ ಅದೇ ಕತೆ. ಸೊ ಇದು ರಿಪೀಟ್ ಆಗ್ತಾನೆ ಇರುತ್ತೆ ಸ್ಟೋರಿ. ಹಾಗಾಗಿನೆ ಮೋಸ್ಟ್ ಆಫ್ ದ ಟೈಮ್ ರಿಟೇಲ್ ಇನ್ವೆಸ್ಟರ್ಸ್ ಲಾಸ್ ಮಾಡ್ಕೊಳ್ಳೋದು. ಸೊ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ ವೈಟ್ ಮಾಡ್ಬೇಕು, ಜೊತೆಗೆ ಮೈಕ್ರೋ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಲಾರ್ಜ್ ಕ್ಯಾಪ್ ಗಳಲ್ಲೇ ಜಾಸ್ತಿ ಮಾಡಬೇಕು. ಸೊ ಆಗ್ಲೇ ನಮಗೆ ಸೇಫ್ಟಿ ಇರೋದು. ತುಂಬಾ ಸಲ ಏನಾಗುತ್ತೆ, ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ 10,000-15,000 ರೂಪಾಯಿ ಕೊಟ್ಟು ತಗೊಳ್ಳುವಂತ ಒಂದು ಮೊಬೈಲ್ಗೆ ರಿಸರ್ಚ್ ಮಾಡುವಷ್ಟು ಕೂಡ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಆ ಸ್ಟಾಕ್ ಬಗ್ಗೆ ರಿಸರ್ಚ್ ಮಾಡೋದಿಲ್ಲ. ಒಂದು ಮೊಬೈಲ್ ಅಲ್ಲಿ ಏನಿರಬೇಕು, ಏನಿರಬಾರದು ಅನ್ನೋದನ್ನ ಬೇಕಾದ್ರೆ ದಿನವೆಲ್ಲ ಕುತ್ಕೊಂಡು ಸರ್ಚ್ ಮಾಡಿ ಹುಡುಕ್ತಾರೆ ನನಗೆ ಯಾವ ಮೊಬೈಲ್ ಸೂಟಬಲ್ ಆಗುತ್ತೆ ಅಂತ. ಅಷ್ಟು ಎನರ್ಜಿನ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಬಳಸೋದಿಲ್ಲ. ಸೊ ಇದೇ ಮೇನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಫೇಲ್ ಆಗ್ಲಿಕ್ಕೆ ಕಾರಣ. ಸೊ ಅದನ್ನ ತಿದ್ಕೊಂಡ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಸಕ್ಸೀಡ್ ಆಗ್ಬೋದು. ಸಕ್ಸೀಡ್ ಆದಂತಹ ಲಕ್ಷಾಂತರ ಉದಾಹರಣೆಗಳು ಇದ್ದಾವೆ ಮಾರ್ಕೆಟ್ ಅಲ್ಲಿ. ತುಂಬಾ ಜನ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಒಳ್ಳೆ ಲೈಫ್ ಅನ್ನು ಕೂಡ ಲೀಡ್ ಮಾಡ್ತಿದ್ದಾರೆ. ಸೊ ನೀವು ಕೂಡ ಅಷ್ಟೇ, ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ, ಖಂಡಿತ ನೀವು ಕೂಡ ಒಳ್ಳೆ ಲೈಫ್ ಅನ್ನ ಲೀಡ್ ಮಾಡಬಹುದು. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಸ್ಟಡಿ ಮಾಡಬಹುದು, ಒಂದು ದಿಗ್ಗಜ ಕಂಪನಿ, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ನೀವು ಸ್ಟಡಿ ಮಾಡಬಹುದು, ಇಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಿಲ್ಲ, ಯಾಕಂದ್ರೆ ಈಗ ತಾನೇ ಫೇರ್ ವ್ಯಾಲ್ಯೂ ನೋಡಿದ್ವಿ, ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲಿ ಇದೆ, 3,000-3,100 ಈ ರೇಂಜ್ ಅಲ್ಲಿ ಅವರ ಫೇರ್ ವ್ಯಾಲ್ಯೂಗಳು ಕೂಡ ಇದಾವೆ. ಸ್ಟಾಕ್ ಕೂಡ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಇದೆ. ಜೊತೆಗೆ ಇತ್ತೀಚೆಗೆ ಜೆಫ್ರೀಸ್ ಅವರು ಈ ಸ್ಟಾಕ್ ನ ಟಾರ್ಗೆಟ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಎಸ್ಪೆಷಲಿ ನೋಡಬಹುದು ಇವತ್ತು ಬಂದಿರುವಂತಹ ನ್ಯೂಸ್ 10 ಅವರ್ಸ್ ಎಗೋ, ಬಿಕಾಸ್ O2C ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಹಾಗಾಗಿ ಟಾರ್ಗೆಟ್ ಅನ್ನು ಹೈಕ್ ಮಾಡ್ತಿದೀವಿ ಅನ್ನೋಂತ ರೀಸನ್ ಕೂಡ ಕೊಟ್ಟಿದ್ದಾರೆ. ಸೊ ಅವ್ರು ಏನೇ ಟಾರ್ಗೆಟ್ ಕೊಟ್ಕೊಳ್ಳಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಮಗೆ ಲಾಂಗ್ ಟರ್ಮ್ ಅಲ್ಲಿ ಈ 3,000 ರೇಂಜ್ ಅಲ್ಲಿ ಇರುವಂತಹ ಸ್ಟಾಕ್ ಇನ್ನೊಂದು ವರ್ಷ 2 ವರ್ಷ ಹೋಲ್ಡ್ ಮಾಡಿದ್ರೆ 4,000 ಹೋಗುತ್ತಾ, 4,500 ಹೋಗುತ್ತಾ, 5,000 ಹೋಗುತ್ತಾ, ಇದು ನಮ್ಮ ವಿಷನ್ ಆಗಿರುತ್ತೆ. ಸೊ ಖಂಡಿತ ಹೋಗುವಂತ ಎಲ್ಲ ಸಾಧ್ಯತೆ ಈ ಸ್ಟಾಕ್ ಅಲ್ಲಿ. ಜೊತೆಗೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮ್ ಮಾಡ್ತಿದ್ದಂತಹ ಸ್ಟಾಕ್ ಈಗ ಬ್ರೇಕ್ಔಟ್ ಅನ್ನು ಕೂಡ ಮಾಡಿದ್ದು 2.5 ವರ್ಷದ ನಂತರ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಜೊತೆಗೆ ಕಂಪನಿಯಲ್ಲಿ ಏನಾದ್ರೂ ಅಂಡರ್ ಪರ್ಫಾರ್ಮೆನ್ಸ್ ಬಂದು ಕರೆಕ್ಷನ್ ಆದ್ರೆ ಖಂಡಿತ ಅದು ಒಂದು ರೈಟ್ ಟೈಮ್ ಅಥವಾ ಗುಡ್ ಆಪರ್ಚುನಿಟಿ ಅಂತಾನೆ ಭಾವಿಸಬಹುದು. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 140%, ಅದರಲ್ಲೂ ಒಂದು ಲಾರ್ಜ್ ಕ್ಯಾಪ್ ಕಂಪನಿ, ಬ್ಲೂ ಚಿಪ್ ಕಂಪನಿ 140% ರಿಟರ್ನ್ಸ್ ಅಂತಂದ್ರೆ ತುಂಬಾ ಒಳ್ಳೆ ರಿಟರ್ನ್ಸ್ ಅಂತ ಆಗುತ್ತೆ. ಇದು ಕಡಿಮೆ ಏನಲ್ಲ, ಯಾಕಂದ್ರೆ ಇಲ್ಲಿ 80-90 ಅಥವಾ 100% ರಿಟರ್ನ್ ಸಿಕ್ಕರೆ ಹೆಚ್ಚು. ಸೊ ಅಂತ ಕಡೆ 140 ಸಿಗುತ್ತೆ ಅಂತಂದ್ರೆ ಅದು ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಅಂದ್ಕೊಳ್ಬಹುದು. ಸ್ಟಡಿ ಮಾಡಿ ಇಂಟ್ರೆಸ್ಟ್ ಇದ್ರೆ, ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಸರಿ ಗೆಳೆಯರೇ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.